ಹಾಗಾದ್ರೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ಚರ್ಚಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇದಾಗಿ ಅತಿಥಿಗಳು ನಮ್ಮ ಸ್ಟುಡಿಯೋವನ್ನ ಜಾಯ್ನ್ ಆಗಿದ್ದಾರೆ, ಅವರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ನಿಂದ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿಯ ವಕ್ತಾರೆಯಾಗಿರುವಂತಹ ಸ್ಮೃತಿ ಹರಿತಾ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್, ತಮಗೂ ಕೂಡ ಸ್ವಾಗತ. ಎಸ್, ಅದೇ ರೀತಿ ನಟಿ ನಿರ್ದೇಶಕಿಯಾಗಿರುವಂತಹ ರೂಪಾ ಅಯ್ಯರ್ ಅವರು ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹಾಯ್ ಮೇಡಮ್, ರೂಪಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಲೋ, ನಮಸ್ತೆ, ಥ್ಯಾಂಕ್ ಯು. ನಾನು ಫಸ್ಟಿಗೆ ನಿಮ್ಮನ್ನೇ ಮಾತನಾಡಿಸ್ತೀನಿ ರೂಪಾ ಅಯ್ಯರ್ ಮೇಡಮ್, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವುದೋ ವಿಚಾರ ಎಲ್ಲೆಲ್ಲಿಗೂ ಹೋಗ್ತಾ ಇದೆಯಾ, ಹಾಗಾದ್ರೆ ವಾಸ್ತವ ಪರಿಸ್ಥಿತಿ ಯಾಕೆ ಹಿಂಗಾಗ್ತಾ ಇದೆ ಅಂತ ಅನ್ಸತ್ ನಿಮ್ಗೆ? ಆಕ್ಚುಲಿ ಯಾವ ವಿಚಾರಗಳು ಎಲ್ಲೂ ಹೋಗ್ತಾ ಇಲ್ಲ. ಆಮೇಲೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರೋದು ತಪ್ಪು ಅಲ್ಲ. ನಾವೇನ್ ಹೇಳ್ತಾ ಇರೋದು, ಕೆಲವರು ಬರ್ಕೊಂಡಿದಾರಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ಅಂತ. ಖಂಡಿತ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನೀವು ನಿಮ್ಗೆ ಇಷ್ಟ ಬಂದಂತ ಬಟ್ಟೆಗಳನ್ನ ಹಾಕೋಬಹುದು, ಆದ್ರೆ ಮೊದಲು ಬಟ್ಟೆ ಹಾಕೊಳ್ಳಿ. ಓಕೆ, ಆದ್ರೆ ಬಟ್ಟೆ ಹಾಕೊಳ್ಳಿ ಅನ್ನೋದಷ್ಟೇ ನಮ್ ರಿಕ್ವೆಸ್ಟ್. ಬಟ್ಟೆನೆ ಹಾಕೊಳ್ಳದೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡಿ ಅಂತ ಹೇಳಿದ್ರೆ, ಅಲ್ಲಿ ಬರ್ಕೊಂಡಂಗೆನೆ ಒಂದು ಹೆಣ್ಣನ್ನ ಮಹಾಕಾಳಿ ರೂಪದಲ್ಲಿ, ಸರಸ್ವತಿ ರೂಪದಲ್ಲಿ, ತಾಯಿ ಶಾರದೆ ರೂಪದಲ್ಲಿ ನೋಡಿದಾಗ ಯಾರು ಆ ಹೆಣ್ಣನ್ನ ಕೀಳಾಗಿ ಕಾಣೋದಕ್ಕೆ ಯಾವ ನಮ್ಮ ದೇಶದ ಭಾರತೀಯರು ಇಷ್ಟ ಪಡೋದಿಲ್ಲ. ಈಗ ಯಾರು ಬರ್ಕೊಂಡು ಯಾರು ಅದ್ರ ಪರವಾಗಿ ಮಾತಾಡ್ತಿದಾರೋ ಅವ್ರ ಮನೆ ಹೆಣ್ಮಕ್ಳನ್ನ ಇದೇ ರೀತಿ ನಿಲ್ಸೋದಕ್ಕೆ ಇಷ್ಟ ಪಡ್ತಾರ? ಆಕ್ಚುಲಿ ನಾವು ಒಂದು ಧರ್ಮದಿಂದ ಇದನ್ನ ಹೋರಾಟ ಮಾಡ್ತಿದೀವಿ ಅಂತ ಅಲ್ವೇ ಅಲ್ಲ ಇದು. ಇಡೀ ಭಾರತ ದೇಶದ ಜನ ಹೆಣ್ಣನ್ನ ತುಂಬಾ ಗೌರವ ಕೊಟ್ಟು ನೋಡುವಂತಹ ಜನರು. ಸೊ ಆ ಜನರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನಮ್ಮನೆ ಹೆಣ್ಮಗಳನ್ನ ಆ ಸ್ಥಾನದಲ್ಲಿ ನಾವು ಕಲ್ಪಿಸ್ಕೊಂಡ್ರೆ ಅದ್ ನಾವು ಒಪ್ಕೊಳಕ್ ಸಾಧ್ಯನಾ? ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಸ್ಲಾಮಿಕ್ ಗುರುಗಳು ಹೇಳಿರೋ ಹಾಗೆ ಆಕ್ಚುಲಿ ಅವರು ನಿಜವಾಗ್ಲೂ ಇದನ್ನ ಪಠಾಣ್ ಅಂತ ಸಿನಿಮಾದ ಶೀರ್ಷಿಕೆಯನ್ನ ಇಟ್ಕೊಂಡು ಅವ್ರು ಆಕ್ಚುಲಿ ಅವರ ಸಮುದಾಯವೇ ಆಕ್ಚುಲಿ ಹೋರಾಟ ಮಾಡಬೇಕು. ಅದರಲ್ಲಿ ಇಷ್ಟು ಅಶ್ಲೀಲವಾದಂತಹ ನೃತ್ಯವನ್ನ ನಿರ್ದೇಶನ ಮಾಡಿ ಮತ್ತೆ ಆ ರೀತಿ ಡ್ರೆಸ್ ಅನ್ನ ಹಾಕ್ಸಿ ಆ ರೀತಿ ತೋರಿಸಿದ್ದಾರೆ ಅಂತ ಅನ್ನೋದಕ್ಕೆ ಆಕ್ಚುಲಿ ಅವ್ರ ಪರವಾಗಿ ನಾವು ಆಕ್ಚುಲಿ ಹೋರಾಟ ಮಾಡ್ತಾ ಇದ್ವಿ. ಓಕೆ, ನೀವು ನಾನು ಮತ್ತೆ ಪ್ರಶ್ನೆ ಮಾಡ್ತೀನಿ ಭವ್ಯ ಅವರೇ. ಇದು ಏನಕ್ಕೆ ಅಂದ್ರೆ ದೇಶದ ಒಳತಿಗಾಗಿ ನಾವು ಮಾಡ್ತಾ ಇರೋದು, ಯಾಕೆಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಗೌರವ ಸಲ್ಲಿಸಬೇಕು ಅನ್ನೋದಕ್ಕಾಗಿ. ನಾನು ಹೇಳಿದಾಗ ಅವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಹಾಗಂತ ಸ್ವೇಚ್ಛಾಚಾರಕ್ಕೂ ಸ್ವಾತಂತ್ರ್ಯಕ್ಕೂ ವ್ಯತ್ಯಾಸ ಇದೆ. ಓಕೆ, ಫಸ್ಟ್ ಅದರ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಮಾತು. ಎಕ್ಸಾಕ್ಟ್ಲಿ, ಎಸ್, ನಿಮ್ಮ ನಾನು ಮತ್ತೆ ಮಾತನಾಡಿಸ್ತೀನಿ ಭವ್ಯ ಅವರೇ. ಸೊ ಇದೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರನ, ಹಾಗಾದ್ರೆ ಅಂದ್ರೆ ಒಂದು ಬಣ್ಣ ಈ ಪಕ್ಷಕ್ಕೆ ಸೇರಿದ್ದು ಅಥವಾ ಇನ್ನೊಂದು ಬಣ್ಣ ಈ ಪಕ್ಷಕ್ಕೆ ಸೇರಿದ್ದು ಅನ್ನೋ ರೀತಿಯಲ್ಲಿ ಅವರವರದೇ ಬಣ್ಣಗಳನ್ನ ಹಾಗಾದ್ರೆ ಪಕ್ಷಗಳು ಅಳವಡಿಸ್ಕೊಂಡ್ಬಿಡ್ತಾ ಇದೆಯಾ ಹಾಗಾದ್ರೆ ಅಂತ? ಇದು ರಾಜಕೀಯವಾಗೋದಕ್ಕೆ ಮತ್ತೆ ಇದು ಒಂದು ಇಶ್ಯೂ ಆಗೋದಕ್ಕೆ ಕಾರಣ ಡಾಕ್ಟರ್ ನಾರೋತ್ತಮ್ ಮಿಶ್ರಾ, ಮಧ್ಯಪ್ರದೇಶದ ಹೋಮ್ ಮಿನಿಸ್ಟರ್. ಅವರ ಡ್ಯೂಟಿ ಏನು ನಿಮ್ಮ ಪ್ರಕಾರ ಮೇಡಮ್? ರಾಜ್ಯ ನೋಡ್ಕೊಳ್ಳೋದು, ಜನರ ರಕ್ಷಣೆ ನೋಡೋದು. ಹೌದು, ನಿಮ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. 3259 ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಮಧ್ಯಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಅತ್ಯಾಚಾರ ನಡೆಯುತ್ತೆ. ಇಡೀ ದೇಶದಲ್ಲಿ ಅದು ಹೈಯೆಸ್ಟ್. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ನಡೆಯೋ ಒಂದು ಅತ್ಯಾಚಾರಕ್ಕೆ ಮಧ್ಯಪ್ರದೇಶ್ ಹೈಯೆಸ್ಟ್. ಯಾವತ್ತು ಇಂತಹ ಒಂದು ಕ್ರೈಮ್ಗಳು ನಡೆಯುವಾಗ ತಡೆಯೋದಕ್ಕೆ ಅವರಿಗೆ ಒಂದು ಯೋಗ್ಯತೆ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. ಇಲ್ವಲ್ಲ, ಇಂತಹ ವಿಷಯಗಳನ್ನ ತಂದು ದೊಡ್ಡ ಇಶ್ಯೂ ಮಾಡ್ತಾರೆ, ರಾಜಕೀಯ ಆಗುತ್ತೆ ಅಂತ ಹೇಳಿದ್ರಲ್ಲ. ಒಂದು ಟೈಮ್ ಇತ್ತು 2009 ಒಂದ್ ದೇ ದನಾದನ್ ಅಂತ ಮೂವಿ ಬಂತು, ಅಕ್ಷಯ್ ಕುಮಾರ್ದು. ಸೇಮ್ ಟು ಸೇಮ್ ಬಟ್ಟೆ ಹಾಕಿದ್ದಾರೆ ಅದರಲ್ಲಿ ಹೀರೋಯಿನ್. ಅವತ್ತು ಇಶ್ಯೂ ಇರ್ಲಿಲ್ಲ, ಯಾಕೆ ಗೊತ್ತಾ? ಅವತ್ತು ಎಲೆಕ್ಷನ್ಸ್ ನಡೀತಿದ್ದು ಅಭಿವೃದ್ಧಿ ಮೇರೆಗೆ. ಫಿಲ್ಮ್ ನ ಫಿಲ್ಮ್ ತರ ನೋಡ್ತಿದ್ರು, ಮುಂದೆ ಹೋಗ್ತಿದ್ರು. ಇವತ್ತು ಅಭಿವೃದ್ಧಿಗಳಿಲ್ವಲ್ಲ ತೋರ್ಸೋದಕ್ಕೆ, ಎಲೆಕ್ಷನ್ ಬರ್ತಿದ್ಯಲ್ಲ ದೇಶಾದ್ಯಂತ. ಮುಂದಿನ ವರ್ಷ 2024 ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಇದೆಯಲ್ಲ, ಏನು ತೋರ್ಸ್ಕೊಳಕ್ ಇಲ್ವಲ್ಲ, ಇವ್ರಿಗೆ ಏನಾದ್ರು ತರಬೇಕಲ್ಲ, ಧರ್ಮ ತರ್ತಾರೆ, ಅದಕ್ಕೋಸ್ಕರ ಇಶ್ಯೂ ಆಗಿದೆ ಅಷ್ಟೇ ಒಂದು. ಅದೇ ನಾರೋತ್ತಮ್ ಮಿಶ್ರಾ ಇನ್ನೊಂದು ಅದೇ ಒಂದು ಉಸಿರಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ, ಟುಕ್ಡೆ ಟುಕ್ಡೆ ಗ್ಯಾಂಗ್ಗೆ ಸಪೋರ್ಟ್ ಮಾಡಿದ್ದು ದೀಪಿಕಾ ಪಡುಕೋಣೆ ಅಂತ. ಅಂದ್ರೆ ಇವ್ರು ಎಷ್ಟೇ ಕಾಲ ಹೇಳಿದ್ರು ಅವ್ರು ಬಿಡಿ, ಅವ್ರ ಫೀಲ್ಡ್ ಅಲ್ಲಿ ದೊಡ್ಡ ಲೆವೆಲ್ಗೆ ಹೋಗ್ತಾನೆ ಇದಾರೆ, ಇವರೆಲ್ಲ ಮ್ಯಾಟರು ಆಗೋದಿಲ್ಲ ಅಂತಹ ಒಂದು ಹೆಣ್ಣು ಮಕ್ಕಳಿಗೆ ಅವರಲ್ಲಿ ಇರುವಂತಹ ಕಮಿಟ್ಮೆಂಟ್ಗೆ ಅವ್ರು ಬೆಳೀತಾ ಇದ್ದಾರೆ ಹೊರತು, ಇವರು ಯಾರೋ ಒಂದಿಷ್ಟು ಜನ ಬಂದು ಅವರು ಪದ್ಮಾವತಿಯಿಂದ ತಗೊಂಡು ಪ್ರತಿ ಒಂದು ಮೂವಿ ಮಾಡಿದ್ರು ಏನಾದರೂ ಒಂದು ಕಾಂಟ್ರವರ್ಸಿ ಅವರ ಬಗ್ಗೆ ತರ್ತಾರೆ. ಇದು ಒನ್ ಆಫ್ ದೋಸ್ ಕಾಂಟ್ರವರ್ಸಿ ಅಷ್ಟೇ. ಯಾಕೆಂದ್ರೆ ಅವರು ಆವಾಗ JNU ಸ್ಟೂಡೆಂಟ್ಸ್ ಮಧ್ಯ ಹೋಗಿ ನಿಂತುಕೊಂಡು ಅವರಿಗೆ ಸಪೋರ್ಟ್ ಕೊಟ್ಟಿದ್ರು. ಇದು ರಾಜಕೀಯ ಇಶ್ಯೂ ಮಾಡೋಕೋಸ್ಕರ ತಂದಿದ್ದಾರೆ ಹೊರತು ಯಾವ ಹೆಣ್ಣಿನ ಬಗ್ಗೆನೂ ಅವರಿಗೆ ಯಾವ ಕಾಳಜಿನೂ ಇಲ್ಲ. ಇದ್ದಿದ್ರೆ ಅವರ ರಾಜ್ಯದಲ್ಲಿ ಮೊದಲು ನಡೆಯುತ್ತಿರುವಂತಹ ಇಂತಹ ಕ್ರೈಮ್ಗಳನ್ನ ಇಡೀ ದೇಶದಲ್ಲಿ ಆ ರಾಜ್ಯ ಮಕ್ಕಳ ವಿರುದ್ಧ ನಡೆಯುವಂತಹ ಅಪರಾಧದಲ್ಲೂ ಹೈಯೆಸ್ಟ್. ಹೋಮ್ ಮಿನಿಸ್ಟರ್ಗಳು ಈ ತರ ಹಾಡುಗಳನ್ನ ನೋಡ್ಕೊಂಡು ಏನ್ ಹುಡುಕ್ಲಿ ಎಲೆಕ್ಷನ್ ಗೆಲ್ಬೇಕು, ನಾನು ಅಲ್ಲಿ ಮೋದಿ ಅಮಿತ್ ಶಾ ಅವರ ಕಣ್ಣಿಗೆ ಬೀಳ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಇದು ಎಕ್ಸಾಕ್ಟ್ಲಿ ಇದು ರಾಜಕೀಯದ ಸ್ಟೇಟ್ಮೆಂಟ್ ಅಷ್ಟೇ. ಇಲ್ಲಿ ಒಂದು ಹೆಣ್ಣಿಗೆ ನೀವುಗಳು ಯಾರು ಅಲ್ಲ, ಯಾವ ರೀತಿ ಬಟ್ಟೆ ಹಾಕಬೇಕು ಅಂತ ಹೇಳೋದಕ್ಕೆ ಅವರ ಇಷ್ಟ. ನಿಮ್ಮ ಮನೆ ಮಕ್ಕಳಿಗೆ ಇಷ್ಟ ಇಲ್ಲ ಹಾಕೋದು, ಇಷ್ಟ ಇಲ್ಲ ಅಂದ್ರೆ ನೀವು ಹಾಕ್ಸ್ಬೇಡಿ. ಅದರಲ್ಲೂ ನನ್ನ ಪ್ರಕಾರ ನಿಮ್ಮ ಮನೆ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗುತ್ತದು. ನೀವ್ ಯಾರು ಅಲ್ಲ ಅವ್ರನ್ನು ತಡೆಯೋದಕ್ಕೆ, ಇಫ್ ದೇ ಆರ್ ಅಡಲ್ಟ್ಸ್. ಓಕೆ, ಅವರವರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಮಾಡುವಂತ. ಇಲ್ಲೂ ಕೂಡ ಅವರು ಒಂದು ಪ್ರೊಫೆಷನಲ್ ಇದ್ದಾರೆ. ಅವರು ಬೆಳೆಯುತ್ತಿರುವ ಯಾವುದೇ ಒಂದು ಪ್ರೊಫೆಷನ್ ತಗೊಳ್ಳಿ, ಮೀಡಿಯಾ ಆಗ್ಬೋದು, ಮೂವೀಸ್ ಆಗ್ಬೋದು, ಪೊಲಿಟಿಕ್ಸ್ ಆಗ್ಬೋದು, ಹೆಣ್ಮಕ್ಳು ಯಾವಾಗ ಬೆಳಿತಾರೆ ಈ ರೀತಿ ಕಲ್ ಹೊಡೆಯೋರು ಇದ್ದೇ ಇರ್ತಾರೆ. ಸಹಿಸಿಕೊಳ್ಳಕ್ಕಾಗದರೋ ರೀತಿಯಾಗಿ ಮಾಡ್ತಾರೆ. ಸ್ಮೃತಿ ಅವರೇ, ತಮ್ಮ ಮೊದಲ ರಿಯಾಕ್ಷನ್ ಸದ್ಯದ ಬೆಳವಣಿಗೆಗಳ ಬಗ್ಗೆ. ಇದು ರಾಜಕೀಯವಾಗಿ ಚರ್ಚೆ ಮಾಡೋಕ್ ಮುನ್ನ ನಾನು ಒಂದು ಭರತನಾಟ್ಯ ಕಲಾವಿದೆಯಾಗಿ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೆನ್ಶುಯಾಲಿಟಿಗೂ ವಲ್ಗ್ಯಾರಿಟಿಗೂ ಬಹಳ ವ್ಯತ್ಯಾಸ ಇದೆ. ಎಕ್ಸಾಕ್ಟ್ಲಿ. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಬಹಳ ಫೇಮಸ್ ಆದಂತಹ ಒಂದು ಚಲನಚಿತ್ರ ಕಾಂತಾರ. ಅಲ್ಲಿ ಕೂಡ ಒಂದು ರೊಮ್ಯಾನ್ಸ್ ಸೀಕ್ವೆನ್ಸ್ ನ ತೋರಿಸಲಿಕ್ಕೆ ಸಿಂಗಾರ ಸಿರಿಯೆ ಅಂತ ಒಂದು ಹಾಡು ಮಾಡಿದ್ರು. ಅಲ್ಲಿ ಯಾರಿಗಾದ್ರೂ ಯಾವ್ದಾದ್ರೂ ವಾದ ವಿವಾದ ಆಯ್ತಾ? ಅಲ್ಲಿ ಬಹಳ ಸೆನ್ಶುವಲ್ ಆಗಿದೆ. ಆ ಪ್ರತಿಯೊಂದು ಚಿತ್ರೀಕರಣದಲ್ಲೂ ಸೆನ್ಶುಯಾಲಿಟಿ ತುಂಬಿ ತುಳುಕ್ತಾ ಇದೆ. ಆದ್ರೆ ಅದು ಯಾವ ಒಂದು ಗಳಿಗೆಯಲ್ಲೂ ವಲ್ಗರ್ ಅಂತ ಹೇಳಿ ನಮಗೆ ಅನ್ಸೋದಿಲ್ಲ. ಯಾಕೆ ಈ ಒಂದು ವಲ್ಗ್ಯಾರಿಟಿನ ಉಪಯೋಗಿಸ್ಕೊಂಡು ಬಾಲಿವುಡ್ ಇವತ್ತು ಅವರು ಕ್ರಿಯೇಟಿವಿಟಿಯಲ್ಲಿ ಬ್ಯಾಂಕ್ರಪ್ಟ್ ಆಗಿದ್ದಾರೆ. ಈಗ ಒಬ್ಬ ಮಹಿಳೆ ಈ ರೀತಿಯಾದಂತಹ ಆಕ್ಚುಲಿ ಬಟ್ಟೆ ಹಾಕೊಂಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬಟ್ಟೆ ಇಲ್ಲದೆ ಇರೋ ಹಂಗೆ ನೃತ್ಯ ಮಾಡಿದ್ರೆ ಮಾತ್ರನ ಅದು ನಿಮಗೆ TRP ಸಿಗುವಂಥದ್ದು. ಇದು ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ ನಮ್ಮ ಎಲ್ಲರಿಗೂ ಇರುವಂತಹ ಒಂದು ವಿರೋಧ ಏನು ಅಂದರೆ, ಅವರು ಬಿಕಿನಿನಾದರೂ ಹಾಕೊಳ್ಳಿ, ಏನಾದರೂ ಹಾಕೊಳ್ಳ್ದೇನಾದರೂ ಇರಲಿ, ಅದು ಸರ್ಟಿಫಿಕೇಶನ್ ಬೋರ್ಡು, ಸೆನ್ಸರ್ ಬೋರ್ಡು ಅದಕ್ಕೆ ಯಾವ ರೀತಿಯಾದಂತಹ ಒಂದು ಸರ್ಟಿಫಿಕೇಶನ್ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಇದು ಇಟ್ ಈಸ್ ನಾಟ್ ಅ ಕೋಇನ್ಸಿಡೆನ್ಸ್. ಬೇಶರಂ ರಂಗ್ ಅಂತ ಹೇಳಿ ಉಪಯೋಗ ಮಾಡಿಕೊಂಡಿರುವಂತಹ ಶೀರ್ಷಿಕೆ ಮತ್ತೆ ಅಲ್ಲಿ ಹಾಕೊಂಡಿರುವಂತಹ ಕೇಸರಿ ಬಣ್ಣದ ಬಟ್ಟೆ ಸಂಬಂಧ ಇವಾಗ ಇದಕ್ಕೆ ಒಂದು ಟೆಕ್ನಿಕಲ್ ಆಗಿ ನಾನು ಹೇಳಬೇಕಾದ್ರೆ ಇಂಪ್ಲಿಸಿಟ್ ಅಡ್ವರ್ಟೈಸಿಂಗ್ ಅಂತ ಹೇಳ್ತಾರೆ. ಇಂಪ್ಲೈಡ್ ಅಡ್ವರ್ಟೈಸಿಂಗ್ ಅಂದ್ರೆ ಏನು ಅಂದ್ರೆ, ನಿಮಗೇನು ಹೇಳ್ತಾ ಇಲ್ಲ ಅವರು, ಆದ್ರೆ ತೋರಿಸಿ ಮಾನಸಿಕವಾಗಿ ನಿಮಗೆ ಓ ಕೇಸರಿ ಬಣ್ಣ ಅಂದ್ರೆ ಬೇಶರಂ ರಂಗ್ ಅಂತ ಹೇಳಿ ವೀಕ್ಷಕರಿಗೆ ಬರುವಂತಹ ಮಾಡ್ತಿರುವಂತಹ ಸಂಚು ಇದು. ಎಕ್ಸಾಕ್ಟ್ಲಿ ಸ್ಟೆಲ್ತ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಹಾಗಾಗಿ ನಮಗೆ ಇಲ್ಲಿ ವಿರೋಧ ಇರುವಂತದ್ದು, ನೀವು ಯಾಕೆ ಬೇಶರಂ ರಂಗ್ ಅಂತ ಹೇಳಿ ಅಲ್ಲಿ ಕೇಸರಿ ಬಣ್ಣದ್ದೇ ಹಾಕಿದ್ರಿ, ಬೇರೆ ಯಾವ್ದಾದ್ರು ಬಣ್ಣ ಹಾಕ್ಬೋದಿತ್ತು, ಗುಲಾಬಿ ಬಣ್ಣ ಹಾಕ್ಬೋದಿತ್ತು, ಇನ್ಯಾವ್ದಾದ್ರು ಬಣ್ಣ ಹಾಕ್ಬೋದಿತ್ತು. ಏನಕ್ಕೆ ನೀವು ಒಂದು ಇಡೀ ಸಮುದಾಯ ನಾವು ಪವಿತ್ರ ಅಂತ ಹೇಳಿ ಪೂಜೆ ಮಾಡುವಂತಹ ಬಣ್ಣ ಇದು, ನಮ್ಮ ಸಾಧು ಸನ್ಯಾಸಿಗಳೆಲ್ಲರೂ ಹಾಕೊಳ್ಳುವಂತಹ ಬಣ್ಣ ಇದು, ಅದನ್ನ ಹೋಗಿ ನೀವು ಬೇಶರಂ ರಂಗ್ ಅಂತ ಹೇಳಿ ಚಿತ್ರೀಕರಣ ಮಾಡಿ ಈ ತರ ವಲ್ಗರ್ ರೀತಿಯಲ್ಲಿ ನೃತ್ಯ ಮಾಡ್ತು ಅಂದ್ರೆ ನಾವ್ ಯಾಕೆ ಸುಮ್ಮನೆ ಇರ್ಬೇಕು? ಎಕ್ಸಾಕ್ಟ್ಲಿ. ಸೊ ನಿಮ್ಮ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆ ಒಂದು ವರ್ಡ್ಗೆ, ಸೊ ಅದು ಕೇಸರಿ ಬಣ್ಣವನ್ನ ತೋರಿಸಿ ಅದನ್ನ ಬೇಶರಂ ರಂಗ್ ಅಂತ ಹೇಳ್ತಾ ಇರೋದಕ್ಕೆ ಈಗ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ನಮ್ಮ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಾ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯ. ಇದ್ರ ಬಗ್ಗೆ